ಉರಿಲಿಂಗಪೆದ್ದಿಯ ವಚನಗಳನ್ನು ನಾವು ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೇವೆ ಇವತ್ತಿನ ತರಗತಿಯಲ್ಲಿ ಉರಿಲಿಂಗಪೆದ್ದಿಯ ವಚನಗಳ ಮುಖ್ಯಾಂಶಗಳನ್ನು ಕುರಿತು ಚರ್ಚಿಸೋಣ ಸೂರ್ಯನಿಲ್ಲದಂತಹ ಹಗಲು ದೀಪವಿಲ್ಲದೆ ಬೆಳಕು ಪುಷ್ಪವಿಲ್ಲದಂತಹ ಪರಿಮಳ ಸಕಲವಿಲ್ಲದೆ ನಿಷ್ಕಲವಿಲ್ಲ ಎಂಬುದನ್ನು ಉರಿಲಿಂಗಪೆದ್ದಿಯ ವಚನಗಳಲ್ಲಿ ನಾವು ಕಾಣಬಹುದಾಗಿದೆ ಅಂದರೆ ಸೂರ್ಯ ಹಗಲಿಗೆ ಎಷ್ಟು ಮುಖ್ಯವೋ ಹಾಗೆಯೇ ದೀಪವು ಇದ್ದರೆ ಮಾತ್ರ ಬೆಳಕು ಗೋಚರವಾಗುತ್ತದೆ ಪುಷ್ಪ ಇದ್ದರೆ ಮಾತ್ರ ಅಲ್ಲಿ ಪರಿಮಳವನ್ನು ನಾವು ಸವಿಯಬಹುದು ಸಕಲವಿಲ್ಲದೆ ನಿಷ್ಕಲವಿಲ್ಲ ಎಂಬುದನ್ನು ಇಲ್ಲಿ ತಿಳಿಸಲಾಗಿದೆ ಪರುಷದ ಶಿಲೆಯ ಮನೆಯಲ್ಲಿದ್ದಂತಹ ಶ್ರೀಮಂತ ವ್ಯಕ್ತಿ ಎಂದಿಗೂ ಬೇಡಲಾರನು ಹಾಗೆಯೇ ನದಿಯಲ್ಲಿದ್ದು ಕೆರೆಯ ನೀರನ್ನು ಎಂದೂ ಆಶಿಸುವುದಿಲ್ಲ ಏಕೆಂದರೆ ನದಿಯ ನೀರು ಕೆರೆಯ ನೀರಿಗಿಂತ ಪವಿತ್ರವಾಗಿರುತ್ತದೆ ಲಿಂಗವನ್ನು ಧರಿಸಿದಂತಹ ಭಕ್ತ ಅನ್ಯ ಲಿಂಗವನ್ನು ನೆನೆಯಲು ಸಾಧ್ಯವಿಲ್ಲ ಹಾಗೆಯೇ ಗುರುವಿನ ಮಹತ್ವವನ್ನು ಉರಿಲಿಂಗಪೆದ್ದಿಯ ವಚನಗಳಲ್ಲಿ ನಾವು ಕಾಣಬಹುದಾಗಿದೆ ಲಘುವು ಎಂದಿಗೂ ಗುರುವಾಗುವುದಿಲ್ಲ ಶ್ರೀ ಗುರು ಲಿಂಗ ಜಂಗಮ ಪ್ರಸಾದಗಳನ್ನು ಲಘುವಾಗಿ ಕಂಡು ತಾನೇ ಲಘುವಾಗುವನು ಎಂಬ ಅಂಶವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ